ಜೆಡಿಎಸ್ನ ಮತ್ತೊಬ್ಬ ಪ್ರಭಾವಿ ನಾಯಕ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೆಡಿಎಸ್ನ ಮತ್ತೊಬ್ಬ ಪ್ರಭಾವಿ ನಾಯಕ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತಹ ಕುರಿತು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಮಾಹಿತಿ ಕೂಡ ನಮ್ಗೆ ಈಗಾಗಲೇ ಲಭ್ಯವಾಗಿದೆ. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದಂತಹ ಬಮೇಲ್ ಕಾಂತರಾಜ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇಂದು ಇವತ್ತು ತೆನೆಯನ್ನ ಹೊತ್ತಂತಹ ಇವರು ತೆನೆಯನ್ನ ಇಳಿಸಿ ಕಾಂಗ್ರೆಸ್ ಕೈಯನ್ನ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ. ಇಂದು ಮಧ್ಯಾಹ್ನವಷ್ಟೇ ಮಧ್ಯಾಹ್ನ 12 ಗಂಟೆಗೆ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಬೆಮೆಲ್ ಕಾಂತರಾಜ್ ಅವರು. ಇತ್ತೀಚೆಗಷ್ಟೇ ಅವರು ಜೆಡಿಎಸ್ ಅನ್ನ ತೊರೆದಿದ್ರು, ತೆನೆಯನ್ನ ಇಳಿಸಿ ಕೈಯನ್ನ ಹಿಡಿದಿದ್ದಾರೆ ಬೆಮೆಲ್ ಅವರು. ಕುಮಾರಸ್ವಾಮಿ ವಿರುದ್ಧವೇ ಇವರು ತಿರುಗಿ ಬಿದ್ದಿದ್ರು ಬೆಮೆಲ್ ಅವರು. ಹೀಗಾಗಿ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿತ್ತು. ಇನ್ನು ಕುಮಾರಸ್ವಾಮಿ ಮತ್ತೆ ಬೆಮೆಲ್ ಅವ್ರಿಗೆ ಸಾಕಷ್ಟು ವಾದ ವಿವಾದಗಳು ಕೂಡ ನಡೆದಿದ್ವು. ಇದೇ ಹಿನ್ನೆಲೆಯಲ್ಲಿ ಜೆಡಿಎಸ್ ಅನ್ನ ಬಿಟ್ಟು ತೊರೆದು ಬಂದಿದ್ರು, ಜೆಡಿಎಸ್ ಪಕ್ಷದಿಂದ ತೊರೆದು ಈಗ ಕೈ ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ಇವತ್ತು ಇಂದು ಮಧ್ಯಾಹ್ನ 12 ಗಂಟೆಯಲ್ಲಿ ಕೈ ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅವರು ತೆನೆಯನ್ನ ಹೊತ್ತಂತಹದನ್ನ ಬಿಟ್ಟು ಕೈಯನ್ನ ಹಿಡಿಯೋದಕ್ಕೆ ಮುಂದಾಗಿರುವಂತಹ ದೃಶ್ಯಗಳನ್ನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇತ್ತೀಚೆಗಷ್ಟೇ ಜೆಡಿಎಸ್ ಅನ್ನ ಇವರು ತೊರೆದಿದ್ರು, ಕುಮಾರಸ್ವಾಮಿ ವಿರುದ್ಧ ಇವರು ತಿರುಗಿ ನಿಂತಿದ್ದ ಹಿನ್ನೆಲೆಯಲ್ಲಿ ಜೆಡಿಎಸ್ನಲ್ಲಿ ಸಾಕಷ್ಟು ಬದಲಾವಣೆಯ ಪರ್ವ ಕೂಡ ಶುರುವಾಗಿತ್ತು. ಜೆಡಿಎಸ್ನಿಂದ ಸಾಕಷ್ಟು ಹೀಗೆ ಶಾಸಕರುಗಳು ಕೂಡ ಹೊರಬರುವಂತಹ ನಿಟ್ಟಿನಲ್ಲಿ, ಮತ್ತೆ ಎಲ್ಲಿ ಬಿಜೆಪಿಯನ್ನು ಕೈ ಸೇರ್ಬಿಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಮೆಲ್ ಅವರನ್ನ ಕಾಂಗ್ರೆಸ್ಗೆ ಕರೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದೇ ನಿಟ್ಟಿನಲ್ಲಿ ಇಂದು ಇವತ್ತು ಬೆಮೆಲ್ ಕಾಂತರಾಜ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಿದ್ದಾರೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.